ಹೇಳಿದ್ರಿ ನೆನ್ನೆ, ನನ್ನ ಸೋಲಿಗೆ ಆಖರಿ ಲೆಕ್ಕ ನಾವು ಹೇಳಪ್ಪ. ಅವ ಯಾವನಾದ್ರು ನನ್ನ ಸೋಲಿಗೆ ಕಾರಣನ? ಒಂದು, ಎರಡು, ಮೂರು, ನಾಲ್ಕು ಎಲ್ಲ ಕೇಳಿದಿರಿ ಪತ್ರಿಕೆಯಲ್ಲೂ ನೋಡಿದೆ ಇವತ್ತು. ನನ್ನ ಸೋಲಿಗೆ ಕಾರಣಗಳು ಹೇಳ್ರಿ ಯಾರಾದರೂ. ಒಂದು, ಎರಡು, ಮೂರು, ನಾಲ್ಕು, ನಾವು ಹೇಳ್ತೀವಿ ನಿಮ್ಮ ಸೋಲಿಗೆ ಕಾರಣ ಏನು. ನಿಮ್ಮ ಸೋಲಿಗೆ ನೀವೇ ಕಾರಣ, ಬೇರೆ ಯಾರೂ ಅಲ್ಲ. ನಿಮ್ಮ ದರ್ಪ ನಂಬರ್ ಒನ್, ನಂಬರ್ ಟು ನಿಮ್ಮ ದುರಹಂಕಾರ. ನಾನು 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 ಎನ್ನುವ ಸ್ವಪ್ರತಿಷ್ಠೆ. ಎಂಥ ದೊಡ್ಡವ್ರನ್ನು ಏಕವಚನದಲ್ಲಿ ಮಾತಾಡಿಸುವಂಥದ್ದು. ನಾವು ಮೊನ್ನೆ ಹೇಳಿದಾಗ ಹೇಳಿ, ನಾವು ಹಳ್ಳಿಯವ್ರಿ, ದೇವ್ರನ್ನ ಯಾಕೆ ಮತ್ತೆ ಸೋನಿಯಾ ಗಾಂಧಿಯವ್ರನ್ನ ಏಕವಚನದಲ್ಲೇ ಮಾತಾಡಿಸಿ, ಅದ್ಯಾಕೆ ಅವ್ರಿಗೆ ಜಿ ಅಂತೀರಾ? ರಾಹುಲ್ ಗಾಂಧಿಯವ್ರನ್ನ ಎಲ್ಲ ರಾಹುಲ್ ಗಾಂಧಿ ಅಂತ ಮಾತಾಡಿಸು ಮತ್ತೆ. ಏನೇ ರಾಹುಲ್ ಗಾಂಧಿ ಅಂತ ಮಾತಾಡ್ಸಪ್ಪ, ರಾಹುಲ್ ಜಿಯವರೇ ಅಂತ. ಯಾಕೆ ನಾಟಕ ಇದು? ಎಲ್ಲರೂ ಹಂಗೆ ಮಾತಾಡಿಸ್ಬೇಕು ತಾನೇ? ದೇವೇಗೌಡರಂಥವ್ರಿಗೂ ಬಿಡಲಿಲ್ಲ ನೀವು ಏಕವಚನದಲ್ಲಿ ಮಾತಾಡು ಅಂತ. ಬಹುಶಃ ನಿಮ್ಮ ಭವಿಷ್ಯವನ್ನು ಬೆಳಗಿಸಿದಂಥ ದೇವೇಗೌಡರಿಗೂ ನೀವು ಬಿಡಲಿಲ್ಲ ಏಕವಚನದಲ್ಲಿ ಮಾತಾಡೋದು. ಆಮೇಲೆ ಕೃತಜ್ಞತೆಯೇ ಇಲ್ಲದಂತಹ ನಿಮ್ಮ ವ್ಯಕ್ತಿತ್ವ, ಕೃತಜ್ಞತೆಯೇ ಇಲ್ಲ. ಅದ್ರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ನೀವು, 18 ಚುನಾವಣೆಯಲ್ಲಿ ವೀರಶೈವ ಲಿಂಗಾಯಿತರು ಅದನ್ನು ಒಡೆಯೋಕ್ಕೆ ಪ್ರಯತ್ನ ಮಾಡಿತ್ತು. ಇವೆಲ್ಲ ನಿಮ್ಮ ಸೋಲಿಗೆ ಕಾರಣಗಳಾದವು. ಮತದಾರ ಅಲ್ಲ, ಮತದಾರ ಅಲ್ಲ.